ಎಸ್ ಸ್ನೇಹಿತರೆ ಈಗಾಗಲೇ ಕೋವಿಡ್ ನಿಂದಾಗಿ ಪ್ರಪಂಚವೇ ಆರ್ಥಿಕ ಸಂಕಷ್ಟಕ್ಕೆ ತಂದೊಡ್ಡಲಾಗಿದೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಹಾಗಾಗಿ ಇನ್ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ ಶಾಲೆ ವಿಚಾರಕ್ಕೆ ನಾವು ಗಮನಿಸೋದಾದ್ರೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಶಾಲೆ ಪುನಾರಂಭ ಆಗ್ತಾ ಇದೆ 1ರಿಂದ 9ನೇ ತರಗತಿಯವರೆಗೆ ಶಾಲೆ ಆರಂಭ ಆಗ್ತಾ ಇದೆ ಕೋವಿಡ್ 3ನೇ ಅಲೆಯಿಂದ ಶಾಲೆಗಳು ಏನು ಮುಚ್ಚಿದ್ವು ಈಗ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಹೌದು ಓಪನ್ ಮಾಡಬಹುದು ನೀವು ಪ್ರಾರಂಭ ಮಾಡಬಹುದು ಕೋವಿಡ್ ಸೋಂಕು ಇಳಿಕೆ ಕಂಡಂತ ಹಿನ್ನೆಲೆಯಲ್ಲಿ ಶಾಲೆ ಪುನಾರಂಭಗೊಳ್ಳುತ್ತಾ ಇದೆ ಬೆಂಗಳೂರಿನಲ್ಲಿ ಜನವರಿ 6 ರಿಂದ ಮುಚ್ಚಿದಂತ ಶಾಲೆಗಳು ತೆರವುಗೊಳ್ಳುತ್ತಾ ಇದ್ದವೆ ಆನ್ಲೈನ್ ಕ್ಲಾಸ್ ಗೆ ಮಾತ್ರ ಸೀಮಿತವಾಗಿತ್ತು ಶಿಕ್ಷಣ ಬೆಂಗಳೂರಿನಲ್ಲಿ 25 ದಿನಗಳ ಬಳಿಕ ಶಾಲೆ ಆರಂಭ ಆಗಿದೆ ಒಂದು ವೇಳೆ ಸೋಂಕು ಕಾಣಿಸಿಕೊಂಡ್ರೆ ತರಗತಿಗೆ ರಜಾ ಕೊಡಬೇಕಾಗಿದೆ ಆ ಒಂದು ನಿರ್ಧಾರವನ್ನ ಆಯಾ ಜಿಲ್ಲಾಡಳಿತ ಕೂಡ ತೆಗೆದುಕೊಳ್ಳುತ್ತೆ ಜಿಲ್ಲಾಡಳಿತದ ನಿರ್ಧಾರದಂತೆ ಇಡೀ ಶಾಲೆ ರಜಾ ಕೊಡಬೇಕಾಗುತ್ತೆ ಶಾಲೆ ಆರಂಭವಾದರೂ ಕೋವಿಡ್ ರೂಲ್ಸ್ ಗಳನ್ನು ಮಾತ್ರ ಫಾಲೋ ಮಾಡಲೇಬೇಕಾಗಿದೆ ಎಸ್ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಶಾಲೆ ಪುನಾರಂಭ ಆಗಿದೆ 1ರಿಂದ 9ನೇ ತರಗತಿವರೆಗೆ ಶಾಲೆ ಆರಂಭ ಆಗ್ತಾ ಇದೆ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಹುಮ್ಮಸ್ಸಿನಲ್ಲಿ ಇರುವಂತ ಆಸಕ್ತಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಮತ್ತು ಇನ್ನೊಂದಿಷ್ಟು ಪೋಷಕರಿಗೆ ಸಹಜವಾಗಿ ಭಯ ಇದ್ದೇ ಇರುತ್ತೆ ಈ ಕಡೆ ಆನ್ಲೈನ್ ಕ್ಲಾಸ್ ಗಳನ್ನು ಯಾಕೆ ಮಾಡುತ್ತಿದ್ದಾರೆ ಅಂತ ಹೇಳುವವರು ಇದ್ದರು ಹಾಗೇನೇ ಆನ್ಲೈನ್ ಕ್ಲಾಸ್ ಗಳನ್ನು ಕಂಟಿನ್ಯೂ ಮಾಡಿ ಅಂತ ಕೂಡ ಹೇಳೋರು ಇದ್ದರು ಆದರೆ ಶಾಲೆಗೆ ಬಂದು ಕಲಿತ ಹಾಗೆ ಆನ್ಲೈನ್ ಕ್ಲಾಸ್ ಗಳಲ್ಲಿ ನಾವು ಕಲಿಯಕ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಎಫೆಕ್ಟಿವ್ ಆಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ಸ್ ಗಳು ಕೂಡ ಇದ್ದವು ಅಂದ್ರೆ ಇಂಟರಾಕ್ಷನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ ಅಷ್ಟು ಚೆನ್ನಾಗಿ ಇರ್ತಿರಲಿಲ್ಲ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ವು ಹೀಗಾಗಿ ಇಲ್ಲಿ ಶಾಲೆ ಪುನಾರಂಭ ಆಗ್ತಾ ಇದೆ ಬೆಂಗಳೂರಿನಲ್ಲಿ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಶಾಲೆ ಆರಂಭ ಆಗಿದೆ ಕೋವಿಡ್ 3ನೇ ಅಲೆಯಿಂದ ಶಾಲೆಗಳು ಮುಚ್ಚಿದ್ವು ಒಂದು ರೀತಿಯಾದಂತ ಶಿಕ್ಷಣದ ಮೇಲೆ ದೊಡ್ಡ ಪ್ರಮಾಣದ ಹೊಡೆತವನ್ನ ಕೂಡ ಕೊಟ್ಟಿತ್ತು ಮತ್ತು ಶಾಲಾ ಶಿಕ್ಷಕರಿಗೆ ಸಂಬಳದ ವಿಚಾರದಲ್ಲೂ ಕೂಡ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು ಅವರ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇತ್ತು ಬಹಳಷ್ಟು ಗೋಗರಿತಾ ಇದ್ದರು ನಾವೆಲ್ಲರೂ ಎಲ್ಲಿಗೆ ಹೋಗೋಣ ಅನ್ನುವ ಒಂದು ಅಸಹಾಯಕ ಸ್ಥಿತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ